ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ರಾಜ್ಯ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಪ್ರತಿಯೊಂದು ಆದೇಶವನ್ನು ಹೊರಡಿಸಿ ಈಗ ವೇತನ ಪರಿಷ್ಕರಣೆ ಆಗಿರ್ಬೋದು ಮತ್ತು ತುಟ್ಟಿ ಭತ್ತೆ ಆಗಿರ್ಬೋದು ಅಥವಾ ಭತ್ತೆ ಇತರೆ ಭತ್ತೆಗಳ ಬಗ್ಗೆ ಆದೇಶಗಳನ್ನು ಹೊರಡಿಸಿ ಆಗಿದೆ. ಅದೇ ರೀತಿ ಈಗ ಕಡ್ಡಾಯ ಜೀವ ವಿಮಾ ಕಂತನ್ನು ಕಡಿತಗೊಳಿಸೋದಕ್ಕೂ ಕೂಡ ಒಂದು ಆದೇಶವನ್ನು ಹೊರಡಿಸಿ ಆಗಿದೆ. ಅದರಂತೆ ಈಗ ಪರಿಷ್ಕೃತ ವೇತನ ಶ್ರೇಣಿಗಳಿಗೆ ಅನ್ವಯಿಸುವಂತೆ ಈಗ ಕಡ್ಡಾಯ ಜೀವ ವಿಮಾ ಕಂತು ಎಷ್ಟು ಕಡಿತವಾಗುತ್ತೆ ಅಂತ ನಿಮ್ಮ ಮುಖಾಂತರ ಲೆಕ್ಕವನ್ನು ಹಾಕೋಬೋದು ಸ್ನೇಹಿತರೆ. ಇದೊಂದು ಅಧಿಕೃತ ಮಾಹಿತಿ ಸ್ನೇಹಿತರೆ, ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥದ್ದು. ಆದರೆ ಒಂದು ಬದಲಾವಣೆ ಏನಂತಂದರೆ, ಇದು 6ನೇ ವೇತನ ಆಯೋಗದ ಶಿಫಾರಸಿನಂತೆ ಅದಕ್ಕೆ ಆ ವೇತನಕ್ಕೆ ಅನ್ವಯಿಸುವಂತೆ ಒಂದು ಉದಾಹರಣೆ ಮೂಲಕ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡಬೇಕು ಅಂತ ಕೊಟ್ಟಿದ್ದರು ಸ್ನೇಹಿತರೆ. ಸೊ ಇದನ್ನೇ ನೀವು ಫಾಲೋ ಮಾಡಿಕೊಂಡು ಈಗ 7ನೇ ವೇತನ ಪರಿಷ್ಕರಣೆಗೆ ಕೂಡ ನೀವು ಅನ್ವಯಿಸಿ ಲೆಕ್ಕಾಚಾರವನ್ನು ಮಾಡ್ಕೋಬೋದು. ನೋಡಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡೋಣ, ಬನ್ನಿ ಅಲ್ಲಿ ನೋಡಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಧಾರಣ ಮಾಡಿದ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯ ಸರಾಸರಿ ವೇತನದ ಶೇಕಡ 6.25% ಈ ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ ಮಾಸಿಕ ದರದ ವಿಮಾ ಕಂತನ್ನು ಪಾವತಿಸಬೇಕಾಗುತ್ತೆ. ಸೊ ಮಿನಿಮಮ್ ಅಂದ್ರೇ 6.25% ಸ್ನೇಹಿತರೆ, ಅದಕ್ಕಿಂತ ಕಡಿಮೆ ಇಲ್ಲದಂತೆ ನೀವು ಮಾಸಿಕ ವಿಮಾ ಕಂತನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನೋಡಿ, ಮಾಸಿಕ ವಿಮಾ ಕಂತಿನ ಕನಿಷ್ಠ ದರವನ್ನು ಲೆಕ್ಕ ಮಾಡುವ ವಿಧಾನ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಉದಾಹರಣೆ 1ರಲ್ಲಿ ವೇತನ ಶ್ರೇಣಿ ನೋಡಿ, 17,000 28,950 ವೇತನ ಶ್ರೇಣಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು 6ನೇ ವೇತನ ಶ್ರೇಣಿಯ ಅದಕ್ಕೆ ಅನ್ವಯಿಸುವಂತೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಈ ವೇತನ ಎರಡೂ ವೇತನ ಶ್ರೇಣಿಗಳನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, 17,000 + 28,950 ಏನಿದೆ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಆ್ಯಡ್ ಮಾಡಿ ಅದರ ಸರಾಸರಿಯನ್ನು ಕಂಡುಕೋಬೇಕು. ಸರಾಸರಿ ಅಂತಂದರೆ ಅದನ್ನು ಆ್ಯಡ್ ಮಾಡಿದ್ರೆ 45,950 ಬರುತ್ತೆ. ಮತ್ತು ಅದನ್ನು 2ರಿಂದ ಡಿವೈಡ್ ಮಾಡ್ಕೋಬೇಕು. 2ರಿಂದ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ 22,975 ರೂಪಾಯಿ ಬರುತ್ತೆ ಅದರ ಸರಾಸರಿ. ಸೊ ಇದನ್ನು ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವ ಹಾಗೆ ಸರಾಸರಿಯನ್ನು ಅಂದರೆ ಶೇಕಡಾವಾರವನ್ನು ಕಂಡುಹಿಡಬೇಕಾಗುತ್ತೆ. 22,975 × 6.25% ಏನು ಮೇಲೆ ಹೇಳಿದ್ನಲ್ಲ ಅದು ಡಿವೈಡೆಡ್ ಬೈ 100. ಈ ರೀತಿ ನೀವು ಮಾಡಿಕೊಂಡು ಲೆಕ್ಕವನ್ನು ಹಾಕಿದ್ರೆ ನಿಮಗೆ ಬರ್ತಕ್ಕಂಥ ಮೊತ್ತ ಅದು 1,435 ರೂಪಾಯಿ ಆಗಿರುತ್ತೆ. ಸೊ ಈ ವೇತನ ಶ್ರೇಣಿಗೆ ನೀವು ಮಾಸಿಕ ಕಟ್ಟಬೇಕಾಗಿರ್ತಕ್ಕಂಥ ವಿಮಾ ಕಂತಿನ ಮೊತ್ತ ಅದು 1,435 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನೀವು ಲೆಕ್ಕವನ್ನು ಮಾಡ್ಕೋಬೋದು. ಈಗ ಪ್ರಸ್ತುತ 7ನೇ ವೇತನ ಆಯೋಗದ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ವೇತನ ಎಷ್ಟಿದೆ ಅಂದರೆ ಕನಿಷ್ಠ ಮತ್ತು ಗರಿಷ್ಠ ಎರಡರ ನೀವು ಸರಾಸರಿನ ಫಸ್ಟ್ ಕಂಡುಹಿಡ್ಕೊಂಡು ಅದನ್ನು ನೀವು ಲೆಕ್ಕಾಚಾರವನ್ನು ಮಾಡ್ಬೋದು. ನೋಡಿ ಇಲ್ಲಿ ಕೆಳಗಡೆ ಇನ್ನೊಂದು ಅಂಶ ಕೊಟ್ಟಿರ್ತಕ್ಕಂಥದ್ದು ನೋಡಿ, ರು 1,435 ಸಮೀಪದ ದತ್ತಾಂಶಕ್ಕೆ ಪೂರ್ಣಾಂಕಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಆಗ 1,440 ರೂಪಾಯಿ ಆಗುತ್ತೆ. ಸಮೀಪದ ಅಂತಂದರೆ 1,435 ಅಂತಂದರೆ ಅದು ಇನ್ನು 5 ರೂಪಾಯಿ ಹಾಕಿದರೆ ಅದು 40 ರೂಪಾಯಿ ಆಗುತ್ತೆ. ಸೊ ಫಾರ್ 5 ರೂಪಾಯಿಗಿಂತ ಜಾಸ್ತಿ ಬಂದರೆ ಅದು 5 ರೂಪಾಯಿ ಬಂತು ಅಂದರೆ ಅದನ್ನು ಮುಂದಿನ ಸಮೀಪದ ಪೂರ್ಣಕ್ಕೆ ಅದು ಕಡಿತಗಳನ್ನು ನಿಲ್ಲಿಸ್ತಾರೆ ಸ್ನೇಹಿತರೆ. ಸೊ ಅದಕ್ಕಿಂತ ಕೆಳಗಡೆ ಅಂದರೆ 5 ರೂಪಾಯಿಗಿಂತ ಕೆಳಗಡೆ ಬಂತು ಅಂತಂದರೆ ಅದು ಈಗ 1,434 ರೂಪಾಯಿ ಇತ್ತು ಅಂದಿದ್ದರೆ 1,430 ರೂಪಾಯಿಗೆ ಇದು ಕೊನೆಗೊಳ್ತಾ ಇತ್ತು. ಸೊ ಈ ರೀತಿ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಎರಡನೇ ಉದಾಹರಣೆಯನ್ನು ಕೂಡ ಹಾಗೆ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಗಮನಿಸ್ಬೋದು. 18,600 ರೂಪಾಯಿ ಮತ್ತು 32,600 ರೂಪಾಯಿ ಈ ವೇತನ ಶ್ರೇಣಿ ಇರುತ್ತೆ ಸ್ನೇಹಿತರೆ. ಅದೆರಡನ್ನು ಪ್ಲಸ್ ಮಾಡಿಕೊಂಡು ಬಂದಂಥ ಮೊತ್ತವನ್ನು ನೀವು ನೋಡಿ 2ರಿಂದ ಭಾಗಿಸ್ಬೇಕಾಗತ್ತೆ. ಇಲ್ಲಿ ಭಾಗಿಸಿದ್ರೆ ಸರಾಸರಿ ಮೊತ್ತ ಇಲ್ಲಿ 25,600 ರೂಪಾಯಿ ಸಿಗುತ್ತೆ. ಸೊ ಅದನ್ನು ನೀವು ನೋಡಿ 6.25% / 100 ಇದರ ಜೊತೆ ನೀವು ಶೇಕಡಾವಾರನ ಕಂಡುಹಿಡಿತು ಅಂತಂದರೆ 1,600 ರೂಪಾಯಿ ಬರುತ್ತೆ. ಸೊ ಇದನ್ನೇ ನೀವು ನಿಮ್ಮ ಮಾಸಿಕ ಕಂತು ಆಗಿ ನೀವು ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಸೊ ನಿಮ್ಮ
ಪರಿಷ್ಕೃತ ವೇತನ ಶ್ರೇಣಿಗೆ ಇದನ್ನು ಅನ್ವಯಿಸಿ ನೀವು ಮಾಡಿಕೊಂಡ್ರೆ ನಿಮ್ಮ ಮಾಸಿಕ ಕಂತು ಎಷ್ಟು ಬರ್ತದೆ, ವಿಮಾ ಕಂತು ಎಷ್ಟು ಬರ್ತದೆ ಅಂತ ನೀವು ಕಂಡುಕೊಳ್ಬಹುದು. ಒಂದು ವೇಳೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಪರಿಷ್ಕೃತ ಶ್ರೇಣಿಯನ್ನು ಹಾಕಿ ಮಾಡೋದು. ಗೊತ್ತಾಗಿಲ್ಲ ಅಂತಂದರೆ ನಾನು ಇದು ಅಧಿಕೃತ ಮಾಹಿತಿ ಅಲ್ಲಿಂದ ಹೊರಡಿಸಿರ್ತಕ್ಕಂಥದ್ದು ಆಗಿರೋದ್ರಿಂದ ನೋಡಿ ನಾನು ನಿಮಗೆ ಯಥಾವತ್ತಾಗಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹೊಸ ವೇತನ ಶ್ರೇಣಿಯನ್ನು ಹಾಕಿ ಯಾವ ರೀತಿ ಕಂಡುಹಿಡಿಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಿಷ್ಟು ಇವತ್ತಿನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.